ನಾವು ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನ ಬಳಸಿ ಹೇಗೆ ಪರಿಹಾರ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ಅದಕ್ಕಾಗಿ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತಹ ಸಮೀಕರಣಗಳ ಉದಾಹರಣೆಗಳು ಒಂದೇ ಹಂತದಲ್ಲಿ ವರ್ಜಿಸುವ ವಿಧಾನದಲ್ಲಿ ನಮಗೆ ಪರಿಹಾರ ಕೊಡೋದಿಲ್ಲ. ನಾವು ಆ ಒಂದು ಸಮೀಕರಣಗಳನ್ನು ಒಂದೆರಡು ಹಂತಗಳಿಗೆ ಸುಲಭೀಕರಿಸಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸಿ ಮತ್ತೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತಹ ಎರಡು ಸಮೀಕರಣಗಳು ಯಾವುದು ಅಂತ ಹೇಳಿದ್ರೆ, ಮೊದಲಿಗೆ 5x - 10y = 15 ಅನ್ನೋದು ಒಂದು ಸಮೀಕರಣ ಆಗಿದೆ. ಹಾಗೆ ಮತ್ತೊಂದು ಸಮೀಕರಣ ಅಂತ ಹೇಳಿ ನೋಡಿದ್ರೆ ಅದು 3x - 2y = 3 ಆಗಿದೆ. ಈಗ ನೀವು ಈ ಎರಡೂ ಸಮೀಕರಣಗಳನ್ನು ಗಮನಿಸಿದ್ರೆ ಇವು ರೇಖಾತ್ಮಕ ಸಮೀಕರಣಗಳ ಜೋಡಿಯಾಗಿದೆ. ಇದನ್ನು ನಾವು ಈ ಎರಡೂ ಸಮೀಕರಣಗಳಿಗೆ ಸರಳ ರೇಖೆಯನ್ನು ಎಳೆದು ಆ ಸರಳ ರೇಖೆಗಳು ಛೇದಿಸುವ ಬಿಂದುವನ್ನು ಗುರುತಿಸಿದ್ರೆ ಆ ಬಿಂದುವಿನ ನಿರ್ದೇಶಾಂಕಗಳು ಈ ಸಮೀಕರಣಗಳಿಗೆ ಪರಿಹಾರ ಆಗ್ತವೆ. ಇದು ನಕ್ಷೆಯ ವಿಧಾನದಲ್ಲಿ ಪರಿಹರಿಸುವ ವಿಧಾನ. ಮತ್ತೊಂದು ವಿಧಾನ ಅಂತ ಹೇಳಿದ್ರೆ ಆದೇಶಿಸುವ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್. ಇದನ್ನು ಬಳಸಿ ನಾವು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು. ಆದರೆ ನಾವು ಈಗ ಬಳಸ್ತಾ ಇರುವಂತಹ ವಿಧಾನ ಅಂತ ಹೇಳಿದ್ರೆ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್. ನಮ್ಗೆ ಈಗಾಗಲೇ ತಿಳಿದಿದೆ, ನಾವು ಎಲಿಮಿನೇಷನ್ ಮೆಥಡ್ನಲ್ಲಿ ಈ ಎರಡೂ ಸಮೀಕರಣಗಳನ್ನು ಕೂಡುವುದರಿಂದ ಅಥವಾ ಕಳೆಯೋದ್ರಿಂದ ನಾವು ಒಂದು ಚರಾಕ್ಷರವನ್ನು ವರ್ಜಿಸಿ ಮತ್ತೊಂದು ಚರಾಕ್ಷರಕ್ಕೆ ಬೆಲೆಯನ್ನು ತೆಗೆದುಕೊಳ್ತೇವೆ. ತದನಂತರ ಆ ಚರಾಕ್ಷರದಿಂದ ಮೊದಲನೇ ವರ್ಜಿಸಿದ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತೇವೆ. ಹಾಗೆ ಮಾಡೋಣ ಅಂತ ಹೇಳಿ ನಾನು ಈಗ ಮೊದಲನೇ ಸಮೀಕರಣಕ್ಕೆ ಎರಡನೇ ಸಮೀಕರಣವನ್ನೇನಾದರೂ ಕೂಡಿದೆ ಅಂತ ಹೇಳಿದ್ರೆ 5x + 3x = 8x ದೊರೆಯುತ್ತೆ. ಹಾಗೆ 10y - 2y ಅಂತ ಹೇಳಿದ್ರೆ 12y ದೊರಕುತ್ತೆ ಎಡಬದಿಯಲ್ಲಿ. ಆದರೆ ನಾವು ಕೂಡೋದ್ರಿಂದ ಇಲ್ಲಿ ಯಾವುದೇ ಚರಾಕ್ಷರ ಎಲಿಮಿನೇಟ್ ಆಗ್ತಾ ಇಲ್ಲ, ನಮಗೆ ಎರಡೂ ಚರಾಕ್ಷರಗಳು ಹಾಗೆ ಉಳಿದುಕೊಳ್ತವೆ. ಇದು ಯಾಕೆ ಹಾಗಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಈ ಚರಾಕ್ಷರಗಳ ಏನು ಸಹಗುಣಕ ಕೋಎಫಿಷಿಯೆಂಟ್ ಇದೆಯಲ್ಲ ಅದು ಸಮವಾಗಿ ಇಲ್ಲ. ಅದೇನಾದರೂ ಸಮ ಆಯಿತು ಅಂತ ಹೇಳಿದ್ರೆ ನಾವು ಕೂಡುವುದರಿಂದ ಅಥವಾ ಕಳೆಯೋದ್ರಿಂದ ಆ ಒಂದು ಚರಾಕ್ಷರವನ್ನು ವರ್ಜಿಸಬಹುದಾಗಿರುತ್ತೆ. ಇಲ್ಲಿರುವ ಯಾವುದಾದರೂ ಒಂದು ಚರಾಕ್ಷರವನ್ನು ಮತ್ತೊಂದು ಚರಾಕ್ಷರಗಳ ಸಹಗುಣಕ ಬರೋ ರೀತಿಯಲ್ಲಿ ಯಾವುದಾದರೂ ಗಣಿತ ಕ್ರಿಯೆನ ಮಾಡಬಹುದಾ ನೋಡಬೇಕಾಗತ್ತೆ. ನಾನೀಗ ಮೊದಲು ಯಾವ ಚರಾಕ್ಷರವನ್ನು ವರ್ಜಿಸಬೇಕು ಅಂಥೇಳಿ ನಿರ್ಧಾರ ಮಾಡಿಕೊಳ್ಬೇಕು. ನಾನು ಈ ಸಮೀಕರಣದಲ್ಲಿ ವೈ ಚರಾಕ್ಷರವನ್ನು ವರ್ಜಿಸೋಣ ಅಂಥೇಳಿ ನಿರ್ಧಾರ ಮಾಡಿದ್ದೀನಿ, ವೈಯನ್ನು ಎಲಿಮಿನೇಟ್ ಮಾಡೋಣ ಅಂತ. ಅದಕ್ಕಾಗಿ ನಾನು ಮೊದಲನೇ ಸಮೀಕರಣನ ಮತ್ತೊಮ್ಮೆ ಬರೆದುಕೊಳ್ತೇನೆ. ಅದು 5x - 10y = 15 ಆಗಿದೆ. ಇನ್ನು ಎರಡನೇ ಸಮೀಕರಣವನ್ನು ನೀವು ಗಮನಿಸಿದ್ರೆ ಅಂತ ಹೇಳಿದ್ರೆ 3x - 2y, ಈ -2y ಅನ್ನೋದನ್ನು ನಾನೇನಾದರೂ 10y ಆಗಿ ಮಾಡೋದಕ್ಕೆ ಸಾಧ್ಯವೇ? ನಾನು ಯಾವ ಗಣಿತ ಕ್ರಿಯೆಯನ್ನು ಮಾಡಿದ್ರೆ ಈ -2y 10y ಆಗುತ್ತೆ? ಅದು ಎಂತಹ 10y ಆಗಬೇಕು? ನಾನು ಕೂಡಬೇಕು ಅಂತ ಹೇಳಿದ್ರೆ ಅದು +10y ಆಗಬೇಕು. ಎರಡನ್ನು 5 ಬಾರಿ ತೆಗೆದುಕೊಂಡ್ರೆ ಅಂದರೆ 2 × 5 10 ಕೊಡುತ್ತೆ. ಆದರೆ ನನಗಿಲ್ಲಿ ಕೂಡಬೇಕಾದ್ರೆ ಇದು +10y ಆಯಿತು ಅಂತ ಹೇಳಿದ್ರೆ ಸುಲಭವಾಗಿ ವೈನ ಎಲಿಮಿನೇಟ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ನಾನು ಈ ಸಮೀಕರಣವನ್ನು ಬರೀ 5 ಗುಣಿಸಿದ್ರೆ ಸಾಕಾಗೋದಿಲ್ಲ, ನಾನು ಸಮೀಕರಣದ ಎರಡೂ ಬದಿಯನ್ನು -5 ಗುಣಿಸ್ಬೇಕಾಗತ್ತೆ. -5 ನಮಗೆ ಗೊತ್ತಿದೆ, ಈಗ ನಾವು ಸಮೀಕರಣವನ್ನು ಬದಲಾಯಿಸ್ತಾ ಇಲ್ಲ, ನಾವು ಸಮೀಕರಣದ ಎರಡೂ ಬದಿಯನ್ನು -5 ಗುಣಿಸ್ತಾ ಇರೋದ್ರಿಂದ ಅದರ ಬೆಲೆ ಬದಲಾಗ್ತಾ ಇದೆ. ಆದರೆ ಸಮೀಕರಣದ ಸಮತೆ ಹಾಗೆ ಉಳ್ಕೊಳ್ಳುತ್ತೆ. ಈಗ ನೋಡೋಣ, -5 × 3x ಅಂತ ಹೇಳಿದ್ರೆ ಅದು -15x ಆಗಿದೆ. -×- ಅಂತ ಹೇಳಿದ್ರೆ +5 = 10y ಆಗಿದೆ. ಇನ್ನು ಬಲಬದಿಗೆ ಬಂದರೆ -5×3 ಅಂತ ಹೇಳಿದ್ರೆ -15 ಆಗಿದೆ. ಈಗ ನಮಗೆ ಗೊತ್ತಾಗ್ತಾ ಇದೆ ಈ ಸಮೀಕರಣ
ಏನಿದೆ ಇದನ್ನು ನಾವು ಮೈನಸ್ ಐದರಿಂದ ಗುಣಿಸಿದಾಗ ನಮಗೆ ಈ ಸಮೀಕರಣ ದೊರಕ್ತಾ ಇದೆ. ಇದರ ಉದ್ದೇಶ ನಾವು ವೈಯನ್ನು ಎಲಿಮಿನೇಟ್ ಮಾಡೋದು. ಈ ಎರಡು ಸಮೀಕರಣಗಳನ್ನು ಕೊಡೋಣ. ನಾನೀಗ ಬಲಬದಿಯಲ್ಲಿ ಮೈನಸ್ 15 ಕೊಡ್ತಾ ಇದ್ದೇನೆ, ಎಡಬದಿಯಲ್ಲೂ ಮೈನಸ್ 15 ಕೊಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಈ ಮೈನಸ್ 15 ಎಕ್ಸ್ ಪ್ಲಸ್ 10y ಸಮ ಆಗಿರೋದ್ರಿಂದ ನಾನು ಈ ಕಡೆ ಸಹ -15 ಕೂಡಿದ ಹಾಗೆಯೇ ಆಗತ್ತೆ. +5x -15x ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ -10x ಇನ್ನು -10y ಮತ್ತು +10y ಕ್ಯಾನ್ಸಲ್ ಆಗುತ್ತೆ. ಈ ಒಂದು ಕಾರಣಕ್ಕಾಗಿ ನಾವು ಈ ಸಮೀಕರಣವನ್ನು -5 ಗುಣಿಸಿದ್ದು. ಇನ್ನು ಬಲಬದಿಯಲ್ಲಿ ಈಕ್ವಲ್ಸ್ +15 -15 ಇವೆರಡನ್ನು ಕೂಡಿದ್ರೆ ನಮಗೆ ದೊರಕ್ತಾ ಇರುವಂಥದ್ದು 0. ಈಗ ಎಕ್ಸ್ ಬೆಲೆಯನ್ನು ಪಡ್ಕೊಳ್ಳೋದಕ್ಕೆ ಸಮೀಕರಣದ ಎರಡೂ ಬದಿಯನ್ನು -10 ಭಾಗಿಸ್ತಾ ಇದ್ದೇನೆ. ಎಡಬದಿಯಲ್ಲಿ ನಮಗೆ -10 ಮತ್ತು -10 ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್. ಇನ್ನು ಬಲಬದಿಯಲ್ಲಿ 0/10 ಅಂತ ಹೇಳಿದ್ರೆ 0. ಈಗ ಎಕ್ಸ್ನ ಬೆಲೆ ನಮಗೆ 0 ಅಂಥೇಳಿ ದೊರಕ್ತು. ಇನ್ನು ಈ ಎಕ್ಸ್ನ ಬೆಲೆಯನ್ನು ಈ ಎರಡೂ ಸಮೀಕರಣದಲ್ಲಿ ಯಾವುದಾದರೂ ಒಂದು ಸಮೀಕರಣದಲ್ಲಿ ನಾವು ಆದೇಶಿಸಿದ್ರೆ ವೈನ ಬೆಲೆ ದೊರಕುತ್ತೆ. ನಾನೀಗ x=0 ಮೊದಲನೇ ಸಮೀಕರಣದಲ್ಲಿ ಆದೇಶಿಸ್ತಾ ಇದ್ದೇನೆ. 5x ಬೆಲೆ ಅಂತ ಹೇಳಿದ್ರೆ 0 -10y =15. ಈಗ 5x0 ಅಂತ ಹೇಳಿದ್ರೆ ಅದು 0 ಆಗುತ್ತೆ. ಇನ್ನು ಎಡಬದಿಯಲ್ಲಿ ಉಳ್ಕೊಂಡಿರುವಂಥದ್ದು -10y = 15. ನಾನು ವೈಗೆ ಬಿಡಿಸೋದಕ್ಕೋಸ್ಕರ ಸಮೀಕರಣದ ಎರಡೂ ಬದಿಯನ್ನು -10 ಭಾಗಿಸ್ತಾ ಇದ್ದೇನೆ. ಇನ್ನು ಎಡಬದಿಯಲ್ಲಿ ಉಳ್ಕೊಂಡಿದ್ದು ನನಗೆ y = 15/-10. 15/-10 ಸರಳ ರೂಪ ಅಂತ ಹೇಳಿದ್ರೆ 5/3 -3. 5/3 15, ಇಲ್ಲಿ ನಮಗೆ ಮೈನಸ್ ಚಿಹ್ನೆ ಇದೆ, ಅದು ಹಾಗೆ ಉಳ್ಕೊಳ್ಳುತ್ತೆ. 5/2 10. ಹಾಗಾಗಿ ವೈನ ಬೆಲೆ y = -3/2 ಆಗಿದೆ. x, y ಅಂದರೆ 0 -3/2 ಈ ನಿರ್ದೇಶಾಂಕಗಳಲ್ಲಿ ಈ ಎರಡು ರೇಖಾತ್ಮಕ ಸಮೀಕರಣಗಳು ಛೇದಿಸ್ತಾ ಇದ್ದಾವೆ ಅಂಥೇಳಿ ಆಗತ್ತೆ. ಈಗ ನಾನು ಈ ಬೆಲೆಯನ್ನು ಎರಡನೇ ಸಮೀಕರಣದಲ್ಲಿ ಆದೇಶಿಸಿ ತಾಳೆ ನೋಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕಾಗಿ ನಾನು ಎರಡನೇ ಸಮೀಕರಣವನ್ನು ಇಲ್ಲಿ ಬರೆದುಕೊಳ್ತೇನೆ. 3x ಬೆಲೆ ಅಂತ ಹೇಳಿದ್ರೆ 0, -2y ಬೆಲೆ ಅಂತ ಹೇಳಿದ್ರೆ -3/2. ಈ ಎರಡರ ಬೆಲೆ 3 ಸಮವಾಗಿದೆ. 3x0 ಅಂತ ಹೇಳಿದ್ರೆ ಅದು 0 ಆಗುತ್ತೆ. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗಿ -(-3) ಅಂತ ಹೇಳಿದ್ರೆ +3=3. LHS = RHS ಅಂಥೇಳಿ ನಮಗೆ ತೋರಿಸ್ತಾ ಇದೆ. ಅಂದರೆ 0 ಮತ್ತು -3/2 ಈ ಎರಡು ಸಮೀಕರಣದ ಪರಿಹಾರ ಆಗಿದೆ. ಈ ರೀತಿ ವರ್ಜಿಸುವ ವಿಧಾನದಿಂದ ನಾವು ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದಾಗಿದೆ. ಈಗ ನಾವು ಮತ್ತೊಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ತೆಗೆದುಕೊಂಡು ವರ್ಜಿಸುವ ವಿಧಾನವನ್ನು ಬಳಸಿ ಪರಿಹಾರ ಕಂಡುಹಿಡಿಯೋದು ಹೇಗೆ ಅಂತೇಳಿ ನೋಡೋಣ. ಅದಕ್ಕಾಗಿ ನಾನು ತೆಗೆದುಕೊಳ್ತಾ ಇರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಹೇಳಿದ್ರೆ, ಮೊದಲನೇದು 5x + 7y = 15 ಆಗಿದೆ. ಹಾಗೆ ಎರಡನೇ ಸಮೀಕರಣ ಅಂತ ಹೇಳಿದ್ರೆ 7x - 3y = 5 ಆಗಿದೆ. ನಾನೀಗ ವರ್ಜಿಸುವ ವಿಧಾನವನ್ನು ಬಳಸಿ ಇವುಗಳಿಗೆ ಪರಿಹಾರವನ್ನು ಕಂಡುಹಿಡಿತೇನೆ ಅಂತ ಹೇಳಿದ್ರೆ, ಅದಕ್ಕಾಗಿ ಮೊದಲು ನಾವು ಯಾವ ಒಂದು ಚರಾಕ್ಷರವನ್ನು ಎಲಿಮಿನೇಟ್ ಮಾಡಬೇಕು, ವರ್ಜಿಸಬೇಕು ಅಂಥೇಳಿ ನಿರ್ಧಾರ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಕ್ಸನ್ನು ಎಲಿಮಿನೇಟ್ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದೀನಿ. ವೈ ಸಹ ನಾವು ಎಲಿಮಿನೇಟ್ ಮಾಡ್ಬೋದು. ಈ ಹಿಂದೆ ಆಲ್ರೆಡಿ ನಾವು ವೈನ ಎಲಿಮಿನೇಟ್ ಮಾಡಿರೋದ್ರಿಂದ ಈಗ ಎಕ್ಸನ್ನು ಎಲಿಮಿನೇಟ್ ಮಾಡೋಣ ಅಂಥೇಳಿ ನಿರ್ಧಾರ ಮಾಡಿದ್ದೀನಿ. ಈಗ ನಾನು ಎಕ್ಸ್ನ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಎಕ್ಸ್ನ ಸಹಗುಣಕಗಳು
ಒಂದೇ ಆಗಬೇಕು ಮತ್ತು ಅದರಲ್ಲಿ ಒಂದು ಮೈನಸ್ ಆಗಬೇಕಾಗತ್ತೆ. ಅದಕ್ಕಾಗಿ ನಾನೇನು ಮಾಡ್ಬೋದು, ಈ ಮೊದಲನೇ ಸಮೀಕರಣ ಇಲ್ಲಿ ಏಳಿದೆ ಅಂತ ಹೇಳಿದ್ರೆ ಮೊದಲನೇ ಸಮೀಕರಣ ದ ಎಕ್ಸ್ ಸಹಗುಣಕ ಮೈನಸ್ 7 ಬರೋ ರೀತಿಯಲ್ಲಿ ಒಂದು ಭಿನ್ನ ರಾಶಿಯಿಂದ ಗುಣಿಸಬಹುದಾಗಿರುತ್ತೆ. ಅಥವಾ ಎರಡನೇ ಸಮೀಕರಣದವನ್ನು ಈ ಮೊದಲನೇ ಸಮೀಕರಣದ ಎಕ್ಸ್ ಸಹಗುಣಕ 5 ಬರೋ ರೀತಿಯಲ್ಲಿ, ಅಂದರೆ ಮೈನಸ್ 5 ಬರೋ ರೀತಿಯಲ್ಲಿ ಇದನ್ನು ಸಹ ಒಂದು ಭಿನ್ನ ರಾಶಿಯಿಂದ ಗುಣಿಸಬಹುದಾಗಿರುತ್ತೆ. ಅಥವಾ ನಾನು ಇನ್ನೊಂದು ಸಹ ಮಾಡಬಹುದಾಗಿರುತ್ತೆ, ಈ ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಡುವಂತಹ ಅತ್ಯಂತ ಚಿಕ್ಕ ಸಂಖ್ಯೆಯನ್ನಾಗಿ ಬರೆದುಕೊಳ್ಳೋದಕ್ಕೆ ಈ ಎರಡೂ ಸಮೀಕರಣವನ್ನು ಗುಣಿಸಬಹುದಾ, ಅಂದರೆ ಎಲ್ ಸಿ ಎಂ 5 ಮತ್ತು 7 ಎಲ್ ಸಿ ಎಂ ಬರೋ ರೀತಿಯಲ್ಲಿ ಮೊದಲನೇ ಸಮೀಕರಣದ ಎರಡು ಬದಿಯನ್ನು ಒಂದು ಸಂಖ್ಯೆಯಿಂದ ಗುಣಿಸೋದು, ಹಾಗೆ ಎರಡನೇ ಸಮೀಕರಣದ ಎರಡು ಬದಿಯನ್ನು ಸಹ ಆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಬರೋ ರೀತಿಯಲ್ಲಿ ಗುಣಿಸೋ ರೀತಿಯಾಗಿ ಮಾಡೋಕ್ಕೆ ಸಾಧ್ಯವೇ ನೋಡೋಣ. ಅದಕ್ಕೆ ಮೊದಲು 5 ಮತ್ತು 7 ಲಾಸಾಹ ಎಷ್ಟು ಅಂತ ನೋಡಿದ್ರೆ ಅದು 35 ಆಗಿದೆ. ಹಾಗಾದರೆ ನಾನು ಈ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 35 ಆಗಬೇಕು ಅಂತ ಹೇಳಿದ್ರೆ ನಾನು ಮೊದಲನೇ ಸಮೀಕರಣವನ್ನು 7 ಗುಣಿಸಬೇಕಾಗತ್ತೆ. ಸಮೀಕರಣದ ಬೆಲೆಯನ್ನು ಬದಲಾಯಿಸದಲ್ಲೇ ಇರೋದಕ್ಕೆ ಸಾಧ್ಯ ಇರೋದು ನಾವು ಗಣಿತ ಕ್ರಿಯೆಯನ್ನು ಎರಡೂ ಬದಿಯಲ್ಲೂ ಮಾಡಿದಾಗ. ಅದಕ್ಕಾಗಿ ಸಮೀಕರಣದ ಎರಡೂ ಬದಿಯನ್ನು 7 ಗುಣಿಸೋಣ. ಈಗ ಮೊದಲನೇ ಸಮೀಕರಣ ಏನಾಗುತ್ತೆ ಅಂತ ಹೇಳಿ ನೋಡಿದ್ರೆ 7 × 5 ಅಂತ ಹೇಳಿದ್ರೆ 7 × 5 = 35 ಎಕ್ಸ್ ಪ್ಲಸ್ 7 × 7 = 49 ವೈ, ಇನ್ನು ಬಲಬದಿಯಲ್ಲಿ 15 × 7 ಅಂತ ಹೇಳಿದ್ರೆ ಅದು 105 ಆಗಿದೆ. ಈಗ ನಾನು ಎರಡನೇ ಸಮೀಕರಣವನ್ನು ಸಹ ಎಕ್ಸ್ನ ಸಹಗುಣಕ 35 ಬರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆದರೆ ಈಗ ನನಗೆ ಬರುವಂತಹ 35 -35 ಆಗಬೇಕು, ಕಾರಣ ಎರಡೂ ಸಮೀಕರಣವನ್ನು ಕೂಡಿದಾಗ +35x ಮತ್ತು -35x ಕ್ಯಾನ್ಸಲ್ ಆಗಬೇಕಾಗತ್ತೆ. ಅದಕ್ಕಾಗಿ ನಾನು ಎರಡನೇ ಸಮೀಕರಣವನ್ನು -5 ಗುಣಿಸ್ತಾ ಇದ್ದೇನೆ. -5 ಬಿಕಾಸ್ 7 5 ಗುಣಿಸಿದ್ರೆ 35 ದೊರಕುತ್ತೆ. ಅದೇ ನಾನು -5 ಗುಣಿಸಿದೆ ಅಂತ ಹೇಳಿದ್ರೆ -35 ಸಿಗುತ್ತೆ. ಈಗ ಎಡಬದಿಯನ್ನು -5 ಗುಣಿಸ್ತಾ ಇದ್ದೇನೆ, ಹಾಗೆ ಬಲಬದಿಯನ್ನು ಸಹ -5 ಗುಣಿಸ್ತೇನೆ. ಈಗ ಈ ಎರಡನೇ ಸಮೀಕರಣ ಏನಾಗುತ್ತೆ ಅಂತ ನೋಡಿದ್ರೆ -5 × 7 ಅಂತ ಹೇಳಿದ್ರೆ -35x -5 × -+5 × 15 y ಈಕ್ವಲ್ಸ್ 5 × -5 ಅಂತ ಹೇಳಿದ್ರೆ -25 ಆಗಿದೆ. ಈಗ ನಾನು ಎಕ್ಸನ್ನು ವರ್ಜಿಸುವ ಸಲುವಾಗಿ ಮೊದಲನೇ ಸಮೀಕರಣಕ್ಕೆ ಒಂದೇ ಬೆಲೆಯನ್ನು ಎರಡೂ ಬದಿಯಲ್ಲಿ ಕೊಡ್ತೇನೆ. ಅದೇನು ಅಂತ ಹೇಳಿದ್ರೆ ನಾನು ಬಲಬದಿಯಲ್ಲಿ -25 ಕೊಡ್ತಾ ಇದ್ದೇನೆ, ಹಾಗೆ ಎಡಬದಿಯಲ್ಲೂ ಸಹ -25 ಕೊಡ್ತಾ ಇದ್ದೇನೆ. -25 ಅಂದರೆ ಅರ್ಥ ಇಲ್ಲಿ -35x + 15y, ಯಾಕೆ ಅಂತ ಹೇಳಿದ್ರೆ -25 ಈ ಬೆಲೆಗೆ ಸಮ ಆಗ್ತಾ ಇದೆ. ಅಂದರೆ ನಾನು ಎಡಬದಿಯಲ್ಲಿ -35x + 15yನ ಕೂಡ್ತಾ ಇದ್ದೀನಿ ಅಂದರೆ ಅದು -25 ಕೂಡಿದ್ದಕ್ಕೆ ಸಮ ಆಗುತ್ತೆ. ಈಗ ನಾನು ಕೂಡ್ತಾ ಇದ್ದೇನೆ ಅಂತ ಹೇಳಿದ್ರೆ +35x - 35x ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನು ಎಡಬದಿಯಲ್ಲಿ ಉಳ್ಕೊಳ್ಳುವಂಥದ್ದು 49y + 15y, ಇದೆರಡನ್ನು ಕೂಡಿದ್ರೆ ನಮಗೆ ದೊರಕುವಂಥದ್ದು 64y. ಇನ್ನು ಬಲಬದಿಯಲ್ಲಿ 105 + 25 ಕೂಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು +80. ಈಗ ನಾನು ವೈಗೆ ಬಿಡಿಸಬೇಕಾಗಿರೋದ್ರಿಂದ ಸಮೀಕರಣದ ಎರಡೂ ಬದಿಯನ್ನು 64 ಭಾಗಿಸ್ತಾ ಇದ್ದೇನೆ. ಈಗ ನನಗೆ ಎಡಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ವೈ, 64 ಕ್ಯಾನ್ಸಲ್ ಆಗುತ್ತೆ. ಇನ್ನು ಬಲಬದಿಯಲ್ಲಿ 80/64 ಸುಲಭ ರೂಪ ಅಂತ ಹೇಳಿದ್ರೆ ನಾವು ಅದನ್ನು 16 ಭಾಗಿಸಬಹುದಾಗಿರುತ್ತೆ. 16 5 80 ಆಗಿದೆ, ಹಾಗೆ 16 4 64 ಆಗಿದೆ. ಈಗ ವೈನ ಬೆಲೆ 5/4 ಅಂಥೇಳಿ ನಮಗೆ ದೊರಕ್ತಾ ಇದೆ. ಈಗ ಪಡೆದಂತಹ ವೈನ ಬೆಲೆಯನ್ನು ನಾನು ಈ ಎರಡೂ ಸಮೀಕರಣದಲ್ಲಿ ಯಾವುದಾದರೂ ಒಂದು ಸಮೀಕರಣದಲ್ಲಿ ಆದೇಶಿಸಿದೆ ಅಂತ ಹೇಳಿದ್ರೆ ನನಗೆ ಎಕ್ಸ್ನ ಬೆಲೆ ದೊರಕುತ್ತೆ. ಅದಕ್ಕಾಗಿ ನಾನು ಈಗ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತೇನೆ. 7x - 3
ವೈನ ಬೆಲೆ ಅಂತ ಹೇಳಿದ್ರೆ 5/4. ನಾನೀಗ ಈ ಒರಿಜಿನಲ್ ಈಕ್ವೇಶನ್ ಮೂಲ ಸಮೀಕರಣದಲ್ಲಾದರೂ ಸಹ ಆದೇಶಿಸಬಹುದು, ಅಥವಾ ಈ ಗುಣಿಸಿ ಪಡೆದಂತಹ ಸಮೀಕರಣದಲ್ಲಿ ಬೇಕಾದ್ರೂ ಸಹ ಆದೇಶಿಸಬಹುದಾಗಿರುತ್ತೆ. ನಾನು ಮೂಲ ಸಮೀಕರಣದಲ್ಲಿ ಆದೇಶಿಸ್ತಾ ಇದ್ದೇನೆ, ಈಕ್ವಲ್ಸ್ 5. ಈಗ ಇಲ್ಲಿ ನನಗೆ ದೊರಕುವಂಥದ್ದು 7x-15/4=5. ನಾನು ಎಕ್ಸ್ನ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ +15/4 ಕೂಡ್ತಾ ಇದ್ದೇನೆ. +15/4 ಈಗ ಕೂಡಿದ ನಂತರ ನನಗೆ ಉಳಿಯುವಂಥದ್ದು ಸಮೀಕರಣದ ಎರಡ ಬದಿಯಲ್ಲಿ ಉಳಿತಾ ಇರುವಂಥದ್ದು 7x, ಕಾರಣ -15/4 + 15/4 ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ಸ್, ನಾನು ಈ 5 ಸಹ ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬಹುದು ಅಂತ ಹೇಳಿದ್ರೆ, ಈ 5 ನಾನು 4/4 ಗುಣಿಸ್ದೆ ಅಂತ ಹೇಳಿದ್ರೆ 5/4 = 20/4 ಆಗಿದೆ. ನಾನು 5/20/4 ಅಂತೇಳಿ ಬರೆದುಕೊಳ್ಬೋದು. +15/4 ಈಗ ಇದೆರಡನ್ನ ಕೂಡದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು 35/4. ನಾನು ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ 7 ಭಾಗಿಸ್ತಾ ಇದ್ದೇನೆ ಸಮೀಕರಣದ ಎರಡು ಬದಿಯನ್ನು. ನಾನು 7 ಭಾಗಿಸ್ತಾ ಇದ್ದೇನೆ ಅಂತ ಹೇಳೋ ಬದಲು ಈ ರೀತಿಯಾಗೂ ಹೇಳಬಹುದಾಗತ್ತೆ. ಅದೇನು ಅಂತ ಹೇಳಿದ್ರೆ 1/7 ಗುಣಿಸ್ತಾ ಇದ್ದೇನೆ ಅಂತ ಸಹ ಹೇಳಬಹುದಾಗಿರುತ್ತೆ. ನಾನು ಸಮೀಕರಣದ ಎರಡೂ ಬದಿಯನ್ನು 1/7 ಗುಣಿಸ್ತಾ ಇದ್ದೇನೆ. ಈಗ ಎಡಬದಿಯಲ್ಲಿ 7 + 7 ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊತಾ ಇರುವಂಥದ್ದು x = 7/1 = 7, 7/5 = 35 ಅಂದರೆ 5/4 ದೊರಕ್ತಾ ಇದೆ. ಈಗ ಎಕ್ಸ್ ಬೆಲೆಯೂ ಸಹ 5/4 ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಎರಡೂ ಸಮೀಕರಣಗಳು 5/4 and 5/4 ನಿರ್ದೇಶಾಂಕಗಳಲ್ಲಿ ಛೇದಿಸ್ತಾ ಇದ್ದೇವೆ ಅಂಥೇಳಿ ಗೊತ್ತಾಗ್ತಾ ಇದೆ. ಈಗ ನಾವು ಮೊದಲನೇ ಸಮೀಕರಣವನ್ನು ತೆಗೆದುಕೊಂಡು ತಾಳೆ ನೋಡೋಣ. ಮೊದಲನೇ ಸಮೀಕರಣ ಅಂತ ಹೇಳಿದ್ರೆ 5. ಈಗ 5 × x ಬೆಲೆ ಅಂತ ಹೇಳಿದ್ರೆ 5/4 + 7 × y ಬೆಲೆ ಅಂತ ಹೇಳಿದ್ರು 5/4. ಎಕ್ಸ್ ಮತ್ತು ವೈ ಬೆಲೆ ಎರಡು ಸಹ 5/4 ಆಗಿದೆ. ಇವೆರಡನ್ನ ಕೂಡಿದ್ರೆ ನಮಗೆ ದೊರಕಬೇಕಾಗಿರುವಂಥದ್ದು 15. 5/20/4 + 7/35/4 = 15 ಸಮ ಆಗಬೇಕಾಗಿದೆ. 25 + 35 ಕೂಡದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು 60/4 = 15 ಆಗಬೇಕು. ಹೌದು, 4 × 60 ಭಾಗಿಸ್ದೆ ಅಂತ ಹೇಳಿದ್ರೆ 15 ದೊರಕುತ್ತೆ. 15 = 15. ನಾವೀಗ ಉತ್ತರವನ್ನು ತಾಳೆ ನೋಡಿದ್ದು ಸಹ ಆಗಿದೆ. ಈ ರೀತಿಯಾಗಿ ರೇಖಾತ್ಮಕ ಸಮೀಕರಣಗಳನ್ನು ನಾವು ಅವುಗಳ ಸಹಗುಣಕ ಸಮವಾಗುವ ರೀತಿಯಲ್ಲಿ ಗಣಿತ ಕ್ರಿಯೆಗಳನ್ನು ಮಾಡಿಕೊಂಡು ಒಂದು ಚರಾಕ್ಷರವನ್ನು ವರ್ಜಿಸಿ ಮತ್ತೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದು ಆ ಚರಾಕ್ಷರದ ಸಹಾಯದಿಂದ ವರ್ಜಿಸಿದ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬಹುದಾಗಿರುತ್ತದೆ.